ಆಕಾಶವಾಣಿ ಮಂಗಳೂರು ಯುವ ಮಿತ್ರರಿಗೆ ವಂದನೆಗಳು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಯುವ ಯಕ್ಷಗಾನ ಕಲಾವಿದೆ ಆರ್ಷಿಯಾ ತನು ವಿಟ್ಲ ಅವರೊಂದಿಗೆ ಸಂದರ್ಶನ ಆತ್ಮೀಯ ಯೋಮಿತ್ರರಿಗೆ ವಂದನೆಗಳು ಬಣ್ಣ ಅನ್ನೋದು ಸಕಲ ಜೀವಜಂತುಗಳನ್ನು ತನ್ನೆಡೆಗೆ ಎಳೆಯುವಂತಹ ಒಂದು ಅತ್ಯಾಕರ್ಷಕ ವಸ್ತು ಇದು ಯಾರನ್ನೂ ಸೆಳೀತದೆ ಹೂವಿನ ಬಣ್ಣಕ್ಕೆ ಚಿಟ್ಟೆಗಳು ಮಾನಸುವಂತಾವೆ ಮನುಷ್ಯ ಜೀವ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪ್ರಬಲ ಪ್ರಾಣಿ ಬಣ್ಣವನ್ನು ಗುರುತಿಸುವಲ್ಲಿ ಕೆಲವು ಪ್ರಾಣಿಗಳಿಗೆ ಮೂರ್ನಾಲ್ಕು ಬಣ್ಣಗಳನ್ನು ಮಾತ್ರ ಗ್ರಹಿಸುವ ಶಕ್ತಿ ಇರ್ತದೆ ದನ ಮುಂತಾದ ಪ್ರಾಣಿಗಳಿಗೆ ಜಗತ್ತು ಒಂದೇ ಬಣ್ಣ ನಾವು ಅವುಗಳಿಗಿಂತ ಎಷ್ಟೋ ಮೇಲಿದ್ದೇವೆ ಮನುಷ್ಯ ಪ್ರಾಣಿಗೆ ಹತ್ತರಿಂದ ಹದಿನೈದು ಸಾವಿರ ಬಣ್ಣಗಳನ್ನು ಗ್ರಹಿಸುವ ಶಕ್ತಿ ಇದೆಯಂತೆ ಅಂತಾದ್ರಲ್ಲಿ ಮನುಷ್ಯನ ಈ ಗ್ರಹಿಕೆಗೆ ನಾವು ತಲೆಬಾಗಲೇಬೇಕು ಇಷ್ಟಾಗಿಯೂ ನಾವು ಬಣ್ಣವನ್ನು ತ್ಯಜಿಸಿದ್ರೆ ನಾವು ಮನುಷ್ಯರನ್ನಿಸಿಕೊಳ್ಳುವುದಿಲ್ಲ ಬಣ್ಣ ನಮ್ಮನ್ನ ಸೆಳಿತದೆ ಸೆಳಿಲೇಬೇಕು ಬಣ್ಣ ಅಂದ ಕೂಡಲೇ ನಮ್ಮ ಕರಾವಳಿಯವರಿಗೆ ನೆನಪಾಗುವುದು ಬಣ್ಣಗಾರಿಕೆ ಅದು ಭೂತಾರಾಧನೆಯ ಬಣ್ಣಗಾರಿಕೆ ಇರ್ಬೋದು ಯಕ್ಷಗಾನದ ಬಣ್ಣ ಇರ್ಬೋದು ಇದು ಕಳೆದ ಹಲವಾರು ಶತಮಾನಗಳಿಂದ ಎಲ್ಲ ಬಗೆಯ ಜನರನ್ನ ತನ್ನತ್ತ ಸೆಳೆದುಕೊಂಡಂತಹ ಒಂದು ಬಣ್ಣಗಾರಿಕೆ ಕಳೆದ ಶತಮಾನದಲ್ಲಿ ಈ ಗಂಡು ಕಲೆಗೆ ಹೆಣ್ಣು ಮಕ್ಕಳ ಪ್ರವೇಶ ಕೂಡ ಆಯ್ತು ಇತ್ತೀಚೆಗೆ ಈ ರಂಗ ಪ್ರವೇಶ ಮಾಡಿದವರು ಯಕ್ಷಗಾನದ ಬಣ್ಣಗಾರಿಕೆಯನ್ನ ತನ್ನತ್ತ ಸೆಳೆದುಕೊಂಡವರು ವಿಟ್ಲದ ಆಸಿಯಾ ಅವರು ಅವರೀಗ ನಮ್ಮ ಅತಿಥಿ ಆಸಿಯವರೇ ನಮಸ್ಕಾರ ನಮಸ್ತೆ ಸರ್ ಸಂಪೂರ್ಣ ಭಿನ್ನವಾದಂತಹ ಒಂದು ಸನ್ನಿವೇಶದಿಂದ ನೆಲೆಯಿಂದ ಹಾ ನಂದು ನನ್ನ ಯಕ್ಷ ದೈವ ಆ ತರ ನಾನು ಎನ್ಸಿದ್ದೆ ಯಾಕಂದ್ರೆ ನಾನು ಹೇಳಿದ್ದೆ ನನ್ನ ಮನೆ ಎದುರು ದೈವಸ್ಥಾನ ಆ ದೈವಸ್ಥಾನವೇ ಯಕ್ಷ ದೈವವೇ ಯಕ್ಷಗಾನದಲ್ಲಿ ಇರುವುದು ಅಂತ ಹಾಗೆ ಆದ್ರೆ ಅದ ಕಂಪ್ಲೀಟ್ ಅಡಿಕ್ಷನ್ ಬಂದಿದ್ದು ಮಹಿಷಾಸುರ ನೋಡಿದ್ಮೇಲೆ ನಂಗೆ ಗೊತ್ತಿರ್ಲಿಲ್ಲ ನಾವು ಸಹ ಹಾಕ್ಲಿಕ್ಕೆ ಆಗುತ್ತೆ ವೇಷ ಅದಕ್ಕೆ ಅದೇ ಜನ ಇದ್ದಾರೆ ನನ್ನ ಮೈಂಡ್ ಹಾಗಿತ್ತು ಗೊತ್ತಾಗುವಾಗ ಗೊತ್ತಾಗುವಾಗ ಹಾಕ್ಲೇಬೇಕನ್ನೋ ಕನಸು ಬಂತು ಕನಸು ತುಂಬಾ ಸಮಯದ ನಂತರ ವಿಟ್ಲ ಸೀಮೆ ಅಂತ ಹೇಳಿದ್ರೆ ಯಕ್ಷಗಾನದ ಹಲವು ಕ್ಷೇತ್ರಗಳ ಸಂಗಮವಾಗುವಂತಹ ಜಾಗ ನಿಮಗೆ ಯಕ್ಷಗಾನ ನೋಡ್ಬೇಕನ್ಸಿದ್ರೆ ದೂರ ಹೋಗ್ಬೇಕಾಗಿಲ್ಲ ಮನೆಯಿಂದ ಹೊರಗೆ ಬಂದ್ರೆ ಯಕ್ಷಗಾನ ಕಾಣಿಸದೆ ನೀವು ಚಿಕ್ಕವರಿದ್ದಾಗ ಎಷ್ಟು ಯಕ್ಷಗಾನ ನೋಡ್ತಾ ಇದ್ರಿ ಇಲ್ಲ ನಮ್ಗೆ ಅದು ಸಿಗ್ತಾ ಇರ್ಲಿಲ್ಲ ನೀವ್ ಹೇಳಿದಾಗೆ ಅಲ್ಲೆಲ್ಲಿ ಯಕ್ಷಗಾನ ಆಗ ಯಕ್ಷಗಾನ ಅಂದ್ರೆ ಅಷ್ಟು ಭಕ್ತಿ ಇತ್ತು ಯಕ್ಷಗಾನ ಅಂದ್ರೆ ಭಕ್ತಿ ಅದು ಎಲ್ಲಿಯಾದ್ರೂ ಜಾತ್ರೆ ಸಮಾರಂಭಕ್ಕೆ ಇದ್ರೆ ದೇವಸ್ಥಾನದಲ್ಲಿ ಆ ರಂಗಸ್ಥಳ ಕಟೀಲ್ ಮೇಳ ಬರ್ತಾ ಇತ್ತು ಮತ್ತೊಂದು ಮಹಿಳೆಯರ ಮೇಳ ಇತ್ತು ಅಷ್ಟೇ ಅದು ನಮ್ಮ ಹಳ್ಳಿ ನಂದು ತುಂಬಾ ಹಳ್ಳಿ ಅಲ್ಲಿ ಆ ವರ್ಷಕ್ಕೊಮ್ಮೆಸ ಬರುದಿಲ್ಲ ಬಂದ್ರೆ ಅದು ದೊಡ್ಡ ವಿಷಯ ಎಲ್ಲರೋಗಿಸ್ತು ನಾನು ಹುಟ್ಟಿದ್ದು ಬೇರೆ ಧರ್ಮದಲ್ಲಿ ಹಾಗಾಗಿ ನಮ್ಗೆ ಅದು ನೋಡ್ಲಿಕ್ಕೆ ಅವಕಾಶ ಇರ್ಲಿ ಜಾತ್ರೆಗೆ ಕದ್ದೆಲ್ಲ ಹೋಗ್ಬೇಕಿತ್ತು ಹಾಗೆ ಒಮ್ಮೆ ಹೋದೆ ಅಲ್ಲ ಆಗ ನೋಡಿ ಅವತ್ತಿಂದ ತನಕ ಹಾಗೆ ಸಲ ಹಾಗೆ ಸಣ್ಣ ನೋಡ್ಲಿಕ್ಕೆ ಸಿಗ್ತಾ ಇರ್ಲಿಲ್ಲ ಚಂದನದಲ್ಲಿ ಪ್ರಸಾರ ಆಗ್ತದೆ ಯಕ್ಷಗಾನವನ್ನ ಟಿವಿ ಹೆಚ್ಚಾಗಿ ಟಿವಿಯಲ್ಲೇ ಮತ್ತೆ ಶಾಲೆಯಲ್ಲಿ ಅದು ಶಾಲೆಯಲ್ಲಿ ಫುಲ್ ಎಲ್ಲ ಇರುದಿಲ್ಲ ಅಲ್ಲ ಎಷ್ಟು ಬೇಕಷ್ಟೇ ನಮ್ಮ ಶಾಲೆಯಲ್ಲಿ ಕ್ಲಾಸ್ ಮಾಡ್ತಾ ಇದ್ರು ಯಕ್ಷಗಾನ ಅಂತ ಸಪ್ರೇಟ್ ಅಲ್ಲ ಬಟ್ ಕ್ಲಾಸ್ ಸ್ಕೂಲ್ ಡೇ ಅಲ್ಲಿ ಒಂದು ಜಯರಾಮ್ ರೈ ಅಂತ ಅವರು ಮಾಡಿಸ್ತಾರೆ ನಮ್ಮ ಗುರುಗಳು ಈಗ ಅದೇ ಸ್ಕೂಲ್ ಇದ್ದು ಪ್ರಿನ್ಸಿಪಾಲ್ ಅವರು ಅವರು ಯಕ್ಷಗಾನ ಅಂತ ನಮ್ಮ ಶಾಲೆಗೆ ವಿಟ್ಲದಲ್ಲಿ ನಮ್ದು ವಿಠಲ್ ಜೆ ಸಿ ಇಂಗ್ಲಿಷ್ ಮೀಡಿಯಂ ಅಂತ ಅಲ್ಲಿಗೆ ತಂದದವರೇ ಅವರೇ ಹಾಗೆ ಸ್ಕೂಲ್ ಡೇಲಿ ನೋಡ್ತಾ ಇದ್ದೆ ಬಟ್ ಕುಣಿಲಿಕ್ಕೆ ಪರ್ಮಿಷನ್ ಇರ್ಲಿಲ್ಲ ಹಾಗೆ ಆತರ ಎಲ್ಲ ನೋಡಿ ಗೊತ್ತು ಅಷ್ಟೇ ಶಾಲೆಯಲ್ಲಿ ಯಕ್ಷಗಾನ ನೋಡಿದ್ದು ಟಿವಿಯಲ್ಲಿ ಯಕ್ಷಗಾನ ನೋಡಿದ್ದು ಇದರಿಂದ ಆಚೆಗೆ ಮನೆಯಿಂದ ಹೊರಗೆ ಶಾಲೆಯಿಂದ ಹೊರಗೆ ಮೊದಲ ಯಕ್ಷಗಾನ ಯಾವತ್ತು ನೋಡಿದ್ರಿ ಆಗ ಏನ್ ಅನ್ಸಿತು ನಿಮಗೆ ಹೇಳುದೇ ಬೇಡ ಏನ್ ಮಾಡ್ತಾ ಇದ್ದೆ ಅಂದ್ರೆ ಫಸ್ಟ್ ಹಿಂದ್ಗಡೆ ಹೋಗ್ತಾ ಇದ್ದೆ ಅಲ್ಲಿ ಅಂದ್ರೆ ಅಲ್ಲ ಫಸ್ಟ್ ಹುಡುಕಿಕೊಂಡು ಹೋಗುದು ಯಾರಾದ್ರೂ ಗುರ್ತ ಇಡಿಬಾರ್ದಲ್ಲ ಹಾಗೆ ನಂತರ ಹೋಗುದು ಚೌಕಿ ಅಲ್ಲಿ ಬಿಡುದಿಲ್ಲ ಹಾಗೆ ಚೌಕಿ ಹತ್ರ ಅಂದ್ರೆ ಅವ್ರದ್ದು ಸರಿ ಆಗುದಿಲ್ಲ ಅಲ್ಲ ಫಸ್ಟ್ ಹಿಂದೆ ಮುಂದೆ ಎಲ್ಲ ಹೋಗಿ ನೋಡ್ತಾ ಇತ್ತು ಅದರ ನಂತರ ಹೀಗೆ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾ ಇದ್ರು ಹತ್ತನೇ ಕ್ಲಾಸ್ ತನಕ ಅದೇ ಶಾಲೆಯಲ್ಲಿ ಒಂದೇ ಶಾಲೆಯಲ್ಲಿ ಹಾಗೆ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಬಿಟ್ರೆ ಊರಲ್ಲಿ ಎರಡು ವರ್ಷಕ್ಕೊಮ್ಮೆ ಆತರ ಬಟ್ ಅದು ಸ ನೋಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಇದೆ ಟಿವಿಯಲ್ಲಿ ಹೈಯೆಸ್ಟ್ ಟಿವಿ ಹೊರಗೆ ಇದೆ ಮಂಗಳೂರಲ್ಲಿ ಕದ್ರಿಯಲ್ಲಿ ಆ ತರ ಎಲ್ಲಾನು ನಾವು ಯಕ್ಷಗಾನ ವೇಷ ಹಾಕಬೇಕಾದ್ರೆ ಒಂದು ತರದ ಧೈರ್ಯ ಮಾಡಿದ್ರೆ ಸಾಕು ಅಂದ್ರೆ ನಮಗೆ ಧೈರ್ಯ ಇದ್ರೆ ನಮಗೆ ಕಾನ್ಫಿಡೆನ್ಸ್ ಇದ್ರೆ ಧೈರ್ಯ ವೇಷ ಹಾಕ್ಬೋದು ನಿಮಗೆ ಎರಡೆರಡು ತರದ ಧೈರ್ಯ ಮಾಡ್ಕೊಳ್ಬೇಕು ಒಂದು ನೀವೇ ಆಗ್ಬೇಕು ಇನ್ನೊಂದು ಸಮಾಜಕ್ಕೆ ಸ್ವಲ್ಪ ಭಯ ಪಡಬೇಕಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ ವೇಷ ಹಾಕಿಯೇ ತೀರ್ಬೇಕು ಅಂತ ಅದಮ್ಯ ಉತ್ಸಾಹ ಬಂದ ಮೇಲೆ ಎಷ್ಟು ಕಷ್ಟಪಟ್ಟ್ರಿ ವೇಷ ಹಾಕಲಿ ಕಷ್ಟ ಹೇಳಲಿಕ್ಕಿಲ್ಲ ತುಂಬಾ ಕಷ್ಟಪಟ್ಟ ಪೆಟ್ಟುಸ ತಿಂದಿದ್ದೇನೆ ಆ ವಿಷಯದಲ್ಲಿ ನೀವ್ ಹೇಳಿದಾಗೆ ಅದೇ ನಂಗೆ ಫಸ್ಟ್ ಅದೇ ಮನೆಯಲ್ಲಿ ಕದ್ದು ಹೋಗ್ಬೇಕು ವೇಷ ವೇಷ ಇದ್ದ ದಿವಸ ಎಂತ ಹೇಳಲಿಕ್ಕೆ ಆಗ್ತ ಮನೆಯಲ್ಲಿ ಗೊತ್ತಿಲ್ಲ ಏನೆಲ್ಲ ಅದಕ್ಕೆ ಕತೆ ಇದೆ ಸ್ಟೋರಿ ಹೇಳಿ ಹೇಳಿ ತುಂಬಾ ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟಿದ್ದೇನೆ ಈಗ ಹೆದರುದಿಲ್ಲ ಈಗ ಆದದಾಗ್ಲಿ ಅಂತ ಮೊದ್ಲು ರಂಗಸ್ಥಳಕ್ಕೆ ಹೋಗ್ಬೇಕಂದ್ರೆ ಅದು ನಂಗೊಂದು ದೊಡ್ಡ ಯುದ್ಧ ಕಳ್ದಾಗೆ ರಿಟರ್ನ್ ಹೋಗ್ತೇನೆ ಇಲ್ವಾ ಗೊತ್ತಿಲ್ಲ ಮನೆಗೆ ಒಂದು ಮತ್ತೆ ಯಾರಿಗೂ ಗೊತ್ತಿರ್ಲಿಲ್ಲ ನಾನು ವೇಷ ಹಾಕ್ತೇನೆ ಅಂತ ಗೊತ್ತಾದ್ಮೇಲೆ ಧೈರ್ಯ ಆಕ್ಚುಲಿ ನಾನು ಅನ್ಕೊಂಡೆ ಗೊತ್ತಾದ್ರೆ ಕಷ್ಟ ಆಗ್ಬಹುದಂತ ಗೊತ್ತಾದ್ಮೇಲೆ ಸ್ವಲ್ಪ ಕಷ್ಟ ಆಯ್ತು ಬಟ್ ವೇಷ ಈಗ ಧೈರ್ಯದಲ್ಲಿ ಹಾಕ್ಲಿಕ್ಕೆ ಆಗ್ತದೆ ಕದ್ದು ಮುಚ್ಚಿ ಹೋಗ್ಬೇಕಂತ ಇಲ್ಲ ಆ ಟೈಮ್ ಅಲ್ಲಿ ಏನ್ ಮಾಡುದು ಎಂತ ರೀಸನ್ ತುಂಬಾ ಕತ್ತೆ ಮಾಡ್ತಾ ಇದ್ದೆ ದೊಡ್ಡ ದೊಡ್ಡ ಸ್ಟೋರಿ ಮಾಡಿ ಮನೆಯಲ್ಲಿ ಹೇಳ್ತಾ ಇದ್ದೆ ಹಾಗೆ ನೋಡಿದ್ರೆ ನೀವು ತೋರಿದ ಧೈರ್ಯಕ್ಕಿಂತ ಜಾಸ್ತಿ ನಿಮ್ಮ ತಂದೆ ತಾಯಿ ತೋರಿಬೋದ ನಿಮಗೆ ಕೊಡ್ಲಿಕ್ಕೆ ಇಲ್ಲ ಫಸ್ಟ್ ಅಲ್ಲಿ ಅಪ್ಪ ಅನಿಗೆ ಗೊತ್ತೇ ಇರ್ಲಿಲ್ಲ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ನನ್ನ ಕದ್ದೆಲ್ಲ ಹೋಗಿ ವೇಷ ಆಗ್ತಾ ಅದೇ ಅದೇ ಹೇಳಿದ್ದು ಫಸ್ಟ್ ನಾನು ಮನೆಯವರಿಂದ ಅಮ್ಮ ನಾನು ಯಕ್ಷಗಾನ ಮಾಡ್ತೇನೆ ಅಂತ ಆಚೆ ಈಚೆ ಅಂದ್ರೆ ನಮ್ಮದು ಟೈಮಿಂಗ್ಸ್ ಅಲ್ಲಿ ಆರು ಗಂಟೆಗೆ ಎಲ್ಲ ನಮಾಜಿಗೆ ಹೋಗ್ತಾರೆ ಮನೆಯಲ್ಲಿ ಅಷ್ಟೊತ್ತಿಗೆ ಚಂದನ್ದಲ್ಲಿ ಪ್ರಸಾರ ಆಗುದು ಯಕ್ಷಗಾನ ಅದು ಅಮ್ಮನಿಗೆ ಅದು ಎಂತ ಮಾಡುದು ಗೊತ್ತಿಲ್ಲ ಎಲ್ಲ ಡೋರ್ ಹಾಕ್ತಾ ಇದ್ರು ಅಮ್ಮ ಕೇಳು ಕೇಳು ಅಂತ ಆತರ ಸಪೋರ್ಟ್ ಮಾಡ್ಲಿಕ್ಕೆ ಅವ್ರಿಗೆ ಆಗುದಿಲ್ಲ ಇವತ್ತಿಗಾದ್ರೂ ಸಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಅಡ್ಡಸ ಬಂದಿಲ್ಲ ಆತರ ಸಪೋರ್ಟ್ ಮಾಡಿಲ್ಲ ನೀನ್ ಹೋಗು ಮಾಡು ಮಾಡಿಲ್ಲ ಯಾಕಂದ್ರೆ ಆ ಟೈಮ್ ಅಲ್ಲಿ ಆಟದ ಹೇಳುವಾಗ ಒಂದು ಒಂದ್ ತರ ನೋಡ್ತಾ ಇದ್ರು ಈಗ ಪ್ರೌಡ್ ಫೀಲ್ ಆಗಿ ಹೋಗ್ತೇನೆ ಆಟದ ಅಲ್ಲೇ ಅಂತ ಆತರ ನೀವು ಮೊದಲು ಹಾಕಿದ ವೇಷ ಯಾವುದು ನಾನು ರಕ್ತ ಬೀಜ ಸುರ ಹಾಕಿದ್ದೆ ನಿಶುಂಬಾಸುರ ಹಾಕಿದ್ದೆ ಎಲ್ಲ ಅಸುರದ್ದೇ ಹಾಕಿದ್ದು ಎಲ್ಲ ಬಣ್ಣದ ವೇಷನೇ ರೀಸೆಂಟ್ ಆಗಿ ಎರಡ್ ಮೂರು ಸರ್ತಿ ದೇವಿದ ಹಾಕಿದ್ದೆ ನನ್ಗೆ ಸೂಟ್ ಆಗುದೇ ಬಣ್ಣದ ವೇಷ ಅದೇ ನನಗೆ ಇಷ್ಟ ಸರಿ ಸರಿ ನಿಜವಾಗಿಯೂ ತೆಂಕುತಿ ಬಣ್ಣದ ಆಕರ್ಷಣೀಯ ಅದು ಅದರಲ್ಲಿ ನೀವು ಆಕರ್ಷಿತರಾದ್ದು ಆಶ್ಚರ್ಯವೇ ಇಲ್ಲ ಅದ್ಭುತವಾಗಿ ಯಾರನ್ನು ಸೆಳೆಯುವಂತಹ ಬಣ್ಣ ಮೊದಲಾಗಿ ಆ ವೇಷ ಹಾಕುವಾಗ ನಿಮಗೆ ಅನಿಸಿತು ಮುಖಕ್ಕೆ ಚಿಟ್ಟಿ ಬೀಳುವಾಗ ಉಂಟಲ್ಲ ಆ ಒಂದು ಫೀಲಿಂಗ್ ಉಂಟಲ್ಲ ಅದು ಅದ್ಭುತವೇ ಯಾರಿಗಾದರೂ ಆ ಬಣ್ಣ ಹಾಕ್ತಿರುವಾಗ ಬಣ್ಣ ಕಲಿಸುವಾಗ ಒಂದು ಒಂದು ಹಂತದಲ್ಲಿ ಭಕ್ತಿ ಒಂದು ಹಂತದಲ್ಲಿ ಗಾಬರಿ ಎಲ್ಲವೂ ಆಗ್ತದೆ ನಿಮಗೇನು ಅನಿಸಿತು ಅದು ಫಸ್ಟ್ ಇದು ಭಕ್ತಿ ಅದೌದು ಯಾಕಂದ್ರೆ ನಾನು ಆ ವೇಷ ನಮ್ಮ ಮನೆ ಮನೆ ಅಂದ್ರೆ ಮನೆ ಎದುರೇ ದೈವಸ್ಥಾನ ಅಲ್ಲಿ ನೋಡಿದ್ದೆ ನಾನು ಹೇಳಿದಲ್ಲ ನನ್ನ ಪ್ರಕಾರ ಯಕ್ಷಗಾನ ಮತ್ತೆ ಅದು ಒಂದೇ ಅವರು ಹಾಕುವ ಎಲ್ಲರೂ ಅದು ಭೂತ ಕಟ್ಟಿ ಆದ್ಮೇಲೆ ಹೋಗಿ ನಿಲ್ಲುದು ಅವರು ವೇಷ ಹಾಕೋಗೆಲ್ಲ ಅಲ್ಲಿ ಆರಾಧ ಹೇಳ್ತಾರಲ್ಲ ಹಾಗೆ ಹೋಗಿ ಅವಾಗಲ್ಲೇ ಹೋಗಿ ಕುತ್ಕೊಳ್ತಾ ಇದ್ದೆ ಅಂದ್ರೆ ಪಿಂಟ್ ಪಿನ್ ನೋಡ್ತಾ ಇದ್ದೆ ಅವರು ಹಚ್ಚುದು ಒಂದೊಂದು ಪಾಯಿಂಟ್ ಇಂದ ಎಲ್ಲ ಗಗ್ಗರ ತನಕ ಕೂತ್ಕೊಂಡು ನಾನು ಅದೇ ಯಕ್ಷಗಾನ ನನ್ನ ಮೈಂಡ್ ಅದೇ ಅದೇ ಯಕ್ಷಗಾನ ಇದು ಅದು ಸೇಮ್ ಆಕ್ಚುಲಿ ಹೌದು ಎರಡು ದೇವರಿಗೋಸ್ಕರ ಅಲ್ಲ ಹಾಗೆ ಫಸ್ಟ್ ಅದೇ ಭಕ್ತಿ ಒಮ್ಮೆ ಚೌಕಿಯಲ್ಲಿ ವೇಷಕ್ಕೆ ಕೂತ್ಕೊಂಡು ಆ ಚೌಕಿಯಲ್ಲಿ ಪೂಜೆ ಆಗೋಷ್ಟೊತ್ತಿಗೆ ಯಾರು ಹೊರಗೆ ಕೂತ್ಕೊಂಡು ಈಗ ಹೇಟ್ ಮಾಡ್ತೇವೆ ಯಕ್ಷಗಾನ ಬೇರೆ ಧರ್ಮದ ಹೇಳ್ತಾರಲ್ಲ ಅವರು ಒಮ್ಮೆ ಚೌಕಿಗೆ ಬಂದ್ರೆ ಆ ರಿಯಲ್ ಫೀಲ್ ಅವ್ರಿಗೆ ಗೊತ್ತಾಗ್ತದೆ ಚೌಕಿಗೆ ಒಮ್ಮೆ ಬಂದು ನಿಂತರೆ ಆ ಚೌಕಿಗೆ ಒಮ್ಮೆ ತಂದು ನಿಲ್ಲಿಸ್ಬೇಕು ಹೇಟ್ ಮಾಡ್ತಾರಲ್ಲ ಅದು ಬೇರೆ ಧರ್ಮದ್ದು ಅದು ರಾಮಾಯಣ ಮಹಾಭಾರತ ಅದರದ್ದು ಹೇಳಿ ನನ್ನನ್ನು ಯಾರು ಅಡ್ಡಗಾಲ ಹಾಕ್ತಾ ಇದ್ದಾರೆ ಒಂದು ಇನ್ಫಾರ್ಮೇಶನ್ ಒಮ್ಮೆ ಚೌಕಿಗೆ ಬನ್ನಿ ಮತ್ತೆ ಹೇಳಿ ಯಕ್ಷಗಾನ ಕಲೆ ಅಲ್ಲ ಅದು ಒಂದು ಧರ್ಮಕ್ಕೆ ಸೇರಿದಂದು ಆಮೇಲೆ ಅದರ ಬಗ್ಗೆ ಹೇಳಿ ಫಸ್ಟ್ ಒಮ್ಮೆ ಚೌಕಿಗೆ ಬನ್ನಿ ಬಂದವರು ಅದರಲ್ಲಿ ಎಡಿಕ್ಟ್ ಆಗದಿದ್ರೆ ಮತ್ತೆ ನೋಡಿ ಅಷ್ಟ ಆ ಚೆಂಡೆ ಬಾರಿಸುವಾಗಲೇ ನಾವು ಕಂಪ್ಲೀಟ್ ಆಯ್ತು ಬಣ್ಣದೊಂದಿಗೆ ಈ ಗೆಜ್ಜೆ ಬೆರಕೆ ಆಗಿಬಿಟ್ರೆ ಉಂಟಲ್ಲ ಅದು ಉಂಟಾಗುವ ಸ್ವರ್ಗ ನಂಗೆ ಅದೇ ಚೌಕಿಯ ಸ್ವರ್ಗ ರಂಗಸ್ಥಳವೇ ಜೀವನ ಆತರ ವೇಷದ ಒಂದು ಆಕರ್ಷಣೆ ಆಯ್ತು ರಂಗಕ್ಕಿಳಿವಾಗ ಆಕರ್ಷಣೆ ಮಾತ್ರ ಸಾಕಾಗುದಿಲ್ಲ ನಾವು ಸಿದ್ಧರಾಗಬೇಕಾಗ್ತದೆ ಈ ಕುಣಿತ ಈ ಮಾತು ಆ ಕತೆ ಇವನ್ನೆಲ್ಲ ಹೇಗೆ ನಿಮ್ಮೊಳಗೆ ನೀವು ಕಲಿಬೇಕಾಗ್ತದೆ ಇನ್ನೊಬ್ಬರಿಂದ ಕೇಳಬೇಕಾಗ್ತದೆ ಯಾವ್ದಾದ್ರ ಮೇಲೆ ಇಂಟ್ರೆಸ್ಟ್ ಬಂದ್ರೆ ಆಟೋಮ್ಯಾಟಿಕ್ ಎಲ್ಲ ಕಲಿತೇವೆ ಹಾಗೆ ಆದ್ರೆ ನನ್ಗೆ ಇನ್ನೂ ಸಹ ಬರುದಿಲ್ಲ ಕೆಲವು ಕತೆ ಏನಂತಲೇ ಗೊತ್ತಿರುದಿಲ್ಲ ಯಾವ್ದು ಪಾತ್ರ ಕೊಡ್ತಾರೆ ಅದನ್ ಮಾತ್ರ ಕಲಿತಾ ಇದ್ದೆ ಮೊದ್ಲು ಹಾಗೆ ಅದು ನನಗೆ ಸಿಗೋದೇ ದೊಡ್ಡ ವಿಷಯ ಅಲ್ವಾ ಅಷ್ಟೇ ಕಲಿತಾ ಇದ್ದೆ ಈಗ ನನಗೆ ನಿಶುಂಬ ಸುರ ಆದ್ರೆ ಅದು ಮಾತ್ರ ಇದಾದ್ಮೇಲೆ ನಾನು ಇದು ಡೈಲಾಗ್ ಇದು ಆದ್ರೆ ನಂಗೆ ಗೊತ್ತಿಲ್ಲ ಅಲ್ಲಿ ಎಲ್ಲರೂ ದೊಡ್ಡ ಟ್ಯಾಲೆಂಟೆಡ್ ಇರುದಂತ ಅವರು ಆ ಸಂದರ್ಭಕ್ಕೆ ತಕ್ಕ ಟ್ವಿಸ್ಟ್ ಮಾಡ್ತಾರೆ ಆದ್ರೆ ನಾನು ಅದೇ ಕಲ್ತು ಹೋಗ್ತಾ ಇದ್ದೆ ಆ ಸ್ಟೇಜ್ ಅಲ್ಲಿ ನರ್ವಸ್ನೆಸ್ ಗೊತ್ತಾಗುದಿಲ್ಲ ವೇಷದಲ್ಲಿ ಬಟ್ ನಾನು ಅವರ ಆ ಇದಕ್ಕೆ ನಾನು ಮ್ಯಾಚ್ ಆಗ್ತಾ ಇರ್ಲಿಲ್ಲ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಗಿದೆ ಬಟ್ ಸ್ಲೋಲಿ ಅವ್ರು ಹೇಳಿದಾಗ ಕತೆ ಕಲಿತಾ ಇದ್ದೆ ಡೈಲಾಗ್ಸ್ ಕಲಿತಾ ಇರ್ಲಿಲ್ಲ ಇದು ಕತೆ ಹಾಗೆ ಆದ್ರೂ ಇನ್ನು ಕಲಿತಾ ಇರೋದು ಗುರುಗಳು ಹೇಳಿಕೊಡ್ತಾ ಇದ್ದಾರೆ ಸಡನ್ ಯಾರಾದ್ರೂ ನನ್ನನ್ನು ಈ ಪ್ರೋಗ್ರಾಮಿಗೆ ಅವಳನ್ನು ಕಳ್ಸಿ ಗುರುಗಳು ಒಪ್ಪುದಿಲ್ಲ ಯಾಕಂದ್ರೆ ನಾನು ಅಷ್ಟು ಈಗ ಆಗಿಲ್ಲ ನಂಗೆ ಗೊತ್ತಿಲ್ಲ ಕತೆ ಓಪನ್ ಆಗಿ ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ ನಾವು ಖುರಾನ್ ಓದಿದವರು ನಮಗೆ ರಾಮಾಯಣ ಮಹಾಭಾರತ ಬರುದಂದ್ರೆ ಇನ್ನೂ ಎಲ್ಲರೂ ಹೊಸತ್ತೆ ಖಾಲಿ ಕನ್ನಡ ಪಾಠದಲ್ಲಿ ಓದಿರುದಷ್ಟೇ ಬಿಟ್ರೆ ಇದೆ ಟಿವಿ ಈಗಂತೂ ಸೋಷಿಯಲ್ ಮೀಡಿಯಾ ಟಾಪ್ ಎಲ್ಲ ಬರುತ್ತೆ ಆ ಟೈಮ್ ಅಲ್ಲಿ ನಮ್ಗೆ ಇರ್ಲಿಲ್ಲ ಹಾಗಾಗಿ ಅದೇ ಕತೆ ನನಗೆ ಇನ್ನು ಕಲಿಬೇಕು ಆದ್ರೆ ಇದೆ ನಾನು ಹೇಳೋದು ಯಾವ ಪಾತ್ರ ಕೊಡ್ತಾರೆ ಆ ಪಾತ್ರ ನನಗೆ ಕರೆಕ್ಟ್ ಎಷ್ಟು ಎಷ್ಟು ಕಲಿಯೋದು ಅದು ಕಷ್ಟ ಆಗ್ತಾ ಈಗ ನಂಗೆ ತುಂಬಾ ಹಾಗೆ ನಾನು ತುಂಬಾ ಕಡೆ ಬುಕ್ಕಿಂಗ್ ಮಾಡ್ತಾರೆ ಪ್ರೋಗ್ರಾಮ್ ನಾವು ಹೋಗುದಿಲ್ಲ ಯಾಕಂದ್ರೆ ನನ್ನಿಂದ ಇಡೀ ಪ್ರೋಗ್ರಾಂ ಹಾಳಾಗ್ಬಾರ್ದು ನಂಗೆ ಆ ಕತೆ ಗೊತ್ತಿರುದಿಲ್ಲ ಆದ್ರೆ ನೀವು ಹೆಚ್ಚಾಗಿ ಹವ್ಯಾಸಿಗಳೊಟ್ಟಿಗೆ ಇರೋದ್ರಿಂದ ಹೆಚ್ಚಿನ ಹವ್ಯಾಸಿಗಳು ಕೂಡ ಆ ಮಠದಲ್ಲೇ ಇರ್ತಾರೆ ಅಂದ್ರೆ ಅವರು ಹೆಚ್ಚು ಅದರಿಂದ ಆಶುವಾಗಿ ಹೆಚ್ಚು ಮಾಡ್ಲಿಕ್ಕೆ ಹೋಗುದಿಲ್ಲ ಅದೇ ನಮ್ಮ ಧರ್ಮದಿಂದ ಇರುವುದಿಲ್ಲ ಅಲ್ಲ ಅಲ್ಲಿ ಅವರಿಗೆ ಹುಟ್ಟುವಾಗಲೇ ಆ ಕತೆ ಗೊತ್ತಿರ್ತದೆ ತಪ್ಪುದಿಲ್ಲ ಇದಾದ್ಮೇಲೆ ಇದೇ ಈ ತರ ಆಗುತ್ತೆ ನಂಗೆ ಗೊತ್ತೇ ಇರೋದಿಲ್ಲ ನಾನು ಹಾಗೆ ಹೇಳಿದಾಗೆ ಶ್ರೀನಿವಾಸ ಕಲ್ಯಾಣ ನಾನು ಗೊತ್ತಿಲ್ಲ ವೇಷ ಕಷ್ಟ ಆಗ್ತದೆ ಭಾಗವತರ ಪದ್ಯ ಹೇಳುವಾಗ ಅದನ್ನ ಅನುಸರಿಸಿಕೊಂಡು ಕಲಾವಿದರು ಮಾತಾಡ್ಬೇಕಾಗ್ತದೆ ಕುಣಿಬೇಕಾಗ್ತದೆ ಅಭಿನಯ ತೋರ್ಸ್ಬೇಕಾಗ್ತದೆ ನಿಮಗೆ ಭಾಗವತರ ಪದ್ಯವನ್ನ ಸ್ಪಷ್ಟವಾಗಿ ಅನುಸರಿಸಲಿಕ್ಕೆ ಆಗ್ತದ ಯಾಕಂದ್ರೆ ನಮಗೆ ಎಲ್ಲಾ ಗೊತ್ತುಂಟಂತ ಹೇಳಿದವ್ರಿಗೂ ಕೂಡ ಕೆಲವೊಮ್ಮೆ ಭಾಗವತರ ಅಬ್ಬರವನ್ನ ಅನುಸರಿಸೋದು ಕಷ್ಟ ಆಗ್ತದೆ ಅವ್ರು ಏನು ಪದ್ಯ ಹೇಳ್ತಾರೆ ಅಂತ ಗೊತ್ತಾಗುದಿಲ್ಲ ಕೆಲವೊಮ್ಮೆ ನಿಮಗೆ ಅದು ಕಷ್ಟವಾಗಿ ಕಂಡಿತ ಆರಂಭದಲ್ಲಿ ತುಂಬಾ ಕಷ್ಟ ಆರಂಭ ಅಲ್ಲ ಈಗ ಸಹ ಕಷ್ಟವೇ ಯಾಕಂದ್ರೆ ಅದು ಕಂಪ್ಲೀಟ್ ಲ್ಯಾಂಗ್ವೇಜ್ ಬೇರೆ ಅರ್ಥ ಆಗುದಿಲ್ಲ ಬಟ್ ನನ್ನ ಗುರುಗಳು ಒಂದು ರಂಗಸ್ಥಳಕ್ಕೆ ನನ್ನನ್ನು ಕಳಿಸುದಂದ್ರೆ ಅಷ್ಟು ನನ್ನನ್ನು ಟ್ರೈನ್ ಮಾಡಿ ಕಳಿಸ್ತಾರೆ ಟ್ರೈನಿಂಗ್ ಅಷ್ಟು ಪರ್ಫೆಕ್ಟ್ ಕೊಡ್ತಾರೆ ನಂದು ಕದ್ರಿ ಕದಳಿ ಕಲಾ ಕೇಂದ್ರ ಅಲ್ಲಿ ನಾನು ಕಲಿತಾ ಇರೋದು ನಾಳೆ ಅಂತ ಹೇಳಿದ್ರೆ ಇವತ್ತು ನೀನು ಹೋಗಿ ಹೇಳುದಿಲ್ಲ ಅವರು ಒಂದು ತಿಂಗಳಾದ್ರೂ ಟ್ರೈನ್ ಅಪ್ ಮಾಡಿ ಕಳಿಸ್ತಾರೆ ಮತ್ತೆ ನಮ್ಮದು ಕದ್ರಿ ದೇವಸ್ಥಾನದಲ್ಲಿ ನಾ ಹಾಕ್ತೇನೆ ನಾನು ರೆಗ್ಯುಲರ್ ಹಾಕು ಹಸುರ ವೇಷ ಕೊಟ್ರೆ ನಂಗೆ ಕಷ್ಟ ಆಗುದಿಲ್ಲ ಈಗ ಒಮ್ಮೆ ಊರಲ್ಲಿ ಸಡನ್ ನೀನ್ ದೇವಿ ಹಾಕಬೇಕು ನಮ್ಗೆಲ್ಲ ನೀನ್ ದೇವಿ ಆಗ ನನ್ಗೆ ಎಂತ ಮಾಡುದು ಏನು ಗೊತ್ತಿಲ್ಲ ದೇವಿಯೊಟ್ಟಿಗೆ ಯುದ್ಧ ಮಾಡಿ ಗೊತ್ತು ದೇವಿ ವೇಷ ಹಾಕಿ ಗೊತ್ತಿಲ್ಲ ಅಲ್ಲ ಅದೆಲ್ಲ ಕಷ್ಟ ಆಗಿದೆ ಫಸ್ಟ್ ಹಾಕುವಾಗ ತುಂಬಾ ಮಿಸ್ಟೇಕ್ ಆಗಿದೆ ಬಟ್ ಅವರು ಸಪೋರ್ಟ್ ಮಾಡ್ತಾರೆ ಆಕ್ಚುಲಿ ಹೇಳುದಂದ್ರೆ ಭಾಗವತರು ತುಂಬಾ ಸಪೋರ್ಟ್ ಮಾಡ್ತಾರೆ ನಾವು ಮಿಸ್ಟೇಕ್ ಮಾಡಿದ್ರೆ ಅವರು ಕವರ್ ಮಾಡ್ತಾರೆ ಆತರ ಮತ್ತೆ ಮತ್ತೆ ಅದ್ರ ಅಭ್ಯಾಸ ಈಗ ನನಗೆ ಅಭ್ಯಾಸ ಆಗಿದೆ ಕರೆದ್ರು ಎರಡು ದಿನದಲ್ಲಿ ಕಲ್ತು ಹೋಗ್ತೇನೆ ಗುರುಗಳ ಬಗ್ಗೆ ಹೇಳಿ ನಂದು ಗುರುಗಳು ರಮೇಶ್ ಭಟ್ ಕದ್ರಿ ಅಂತ ಅವರ ಮಗ ಶ್ರೀವತ್ಸ ಇವರು ಇಬ್ರು ಅವರ ಮಗ ತುಂಬಾ ಟಾಪ್ ಲೆವೆಲ್ ಆರ್ಟಿಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಶ್ರೀವತ್ಸ ಚಂಡಮುಂಡ ಹಾಕುದ್ರಲ್ಲಿ ಅವರು ಟಾಪ್ ಶ್ರೀವಾತ್ಸ ಭಟ್ ಕದ್ರಿ ಇವರು ಸರ್ ಫಸ್ಟ್ ಅಂದ್ರೆ ನಾನು ಮುಸ್ಲಿಂ ಅಂತ ಹೇಳಿ ನಂಗೆ ಯಾರು ಕ್ಲಾಸ್ ತೆಕೊಳ್ತಾ ಇರ್ಲಿಲ್ಲ ತುಂಬಾ ಜನ ಕರ್ ಕರ್ದಿದ್ರು ಬಟ್ ಮುಸ್ಲಿಂ ಗೊತ್ತಾದ್ಮೇಲೆ ರೀಸನ್ ಕೊಡ್ತಾ ಇದ್ರು ಬೇಡ ಅಂದ್ರೆ ಅದು ಅವರಿಗೆ ಕಷ್ಟ ನನ್ನ ಸರ್ ಮುಸ್ಲಿಂ ಗೊತ್ತಾದ್ಮೇಲೆ ನನ್ಗೆ ನಾನು ಇದ್ದೇನೆ ನಾನು ಹೇಳಿಕೊಡ್ತೇನೆ ಅಂತ ಅದಕ್ಕೆ ಸಪೋರ್ಟ್ ಅದ್ರ ನಂತರ ಸಹ ತುಂಬಾ ಇದ್ದಾರೆ ಅದು ಸಹ ಹೇಳ್ತೇನೆ ಬಟ್ ಇದು ಸರ್ಗೆ ತುಂಬಾ ಅವರಿಗೆ ರಿಸ್ಕ್ ಇತ್ತು ಅವರಿಗೆ ಸಹ ಒಂದು ಮುಸ್ಲಿಂ ಹುಡುಗಿಗೆ ಹೇಳಿಕೊಡುದಂದ್ರೆ ಅವರಿಗೆ ಎಷ್ಟು ರಿಸ್ಕ್ ತೆಕೊಳ್ಬೇಕು ಬಟ್ ಅವರು ರಂಗ ಪ್ರವೇಶ ಮಾಡಿಸಿದ್ರು ಕದ್ರಿ ದೇವಸ್ಥಾನದಲ್ಲೇ ಉಡುಪಿಯಲ್ಲಿ ತುಂಬಾ ಕಡೆ ಕರ್ಕೊಂಡು ಹೋದ್ರು ಎಲ್ಲರ ಎದುರು ಈಗ ಅಂದ್ರೆ ರೀಸನ್ ಅವರೇ ಒಂದೊಂದು ಹೆಜ್ಜೆ ಇಡ್ಸಿದವರೇ ಗೆಜ್ಜೆ ಕಟ್ಸಿದವರೇ ಸಣ್ಣ ಸಣ್ಣ ವೇಷ ಹಾಕಿರ್ಬೋದು ಸಣ್ಣ ಇರುವಾಗ ಸ್ಟೇಜ್ ಅಲ್ಲಿ ರಂಗಸ್ಥಳ ತೋರ್ಸಿದವರೇ ಹಾಗೆ ಅವರನ್ನು ಮೀರಿ ಹೋಗುದಿಲ್ಲ ಆದ್ರೂ ಪ್ರೋಗ್ರಾಂ ಬುಕ್ ಆದ್ರೆ ಫಸ್ಟ್ ಸರ್ ಹೋಗ್ಬೇಕಾ ಅವ್ರು ಹೋಗಿ ಹೇಳಿದ್ರೆ ಹೋಗ್ತೇನೆ ಇಲ್ಲಾದ್ರೆ ಬೇಡ ಅವ್ರಿಗೆ ಗೊತ್ತು ನನ್ಗೆ ಎಷ್ಟು ಗೊತ್ತು ಅಂತ ಸೊ ಇಲ್ಲ ನಿಂಗದಾಗುದಿಲ್ಲ ಬೇಡ ಹೋಗುದಿಲ್ಲ ಆಯ್ತು ಹೋಗು ಅವ್ರು ಹೇಳಿದ್ರು ಹೋಗ್ತೇನೆ ಇಲ್ಲದ್ರಿಲ್ಲ ಅವ್ರು ಎಲ್ಲಾ ಕಡೆ ಅವಕಾಶ ಕೊಡ್ತಾರೆ ಈಗ ಕದ್ರಿಯಲ್ಲಿ ನವರಾತ್ರಿ ದಿನ ನನ್ಗೆನೆ ಅಂತ ಇಷ್ಟು ವೇಷ ರೆಡಿ ಮಾಡಿಡ್ತಾರೆ ನೀನೆ ಹಾಕ್ಬೇಕು ಆತರ ಹೊರಗೆ ಹೋಗ್ಲಿಕ್ಕಿದ್ರೆ ನಂಗೆ ಇದೇ ವೇಷ ಕೊಡ್ತಾರೆ ಕಾಲ್ ಮಾಡ್ತಾರೆ ಒಂದು ವೇಷ ಉಂಟು ಹಾಕು ಆತರ ಅವರೇ ಗೆಜ್ಜೆ ಕಟ್ಲಿಕ್ಕೆ ಕಾರಣ ಅವರ ಈಗ ರಂಗಸ್ಥಳದಲ್ಲಿ ಇಷ್ಟು ರೀಚ್ ಆಗ್ಲಿಕ್ಕೆ ಕಾರಣ ರಮೇಶ್ ಭಟ್ ಸರ್ ಅಂತ ಕದ್ರಿ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಕಲಾವಿದ್ರು ಮತ್ತು ಬೇರೆ ಗುರುಗಳು ನಿಮ್ಗೆಲ್ಲ ಸಹಕಾರ ಅದು ಹೇಗೆ ಈ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಹೇಗೆ ಬಂದ್ರಿ ನಂದು ಫ್ರೆಂಡ್ಸ್ ಮೇನ್ ಆಗಿ ನಾನು ಈಗ ಟೊಯೋಟೋದಲ್ಲಿ ವರ್ಕ್ ಮಾಡುದು ಟೊಯೋಟೋದಲ್ಲಿ ಫಸ್ಟ್ ಪ್ರಕೃತಿ ಅಂತ ಇದ್ದಾರೆ ಅವರ ಫ್ಯಾಮಿಲಿ ಫುಲ್ ಅವರ ಅಮ್ಮ ಅವರೆಲ್ಲ ಸೇರಿ ಇದು ಫೇಮಸ್ ಆಗ್ಲಿಕ್ಕೆ ರೀಸನ್ ಅವಳು ವೇಷ ಯಾವತ್ತಿಂದ ಹಾಕ್ತೈತೆ ಅವರ ಊರಲ್ಲಿ ಹೀಗೆ ಬಪ್ಪನಾಡು ಮೇಲಾಯ್ತು ಆ ಟೈಮಲ್ಲಿ ನಾವೊಂದು ಸಣ್ಣ ಯಕ್ಷಗಾನದೊಂದು ಸಣ್ಣ ಪಾರ್ಟ್ ಮಾಡಿದ್ವಿ ಅದ್ರಲ್ಲಿ ನಾನೊಂದು ರಾಕ್ಷಸ ವೇಷ ಹಾಕಿದ್ದೆ ಹಾಕಿದ್ದದು ತುಂಬಾ ಪಾಪ್ಯುಲರ್ ಆಯ್ತು ಆಗ ಅವ್ರು ಯಾರು ಕೇಳಿದ್ರಂತೆ ಅವ್ಳು ಯಾರು ಅದಕ್ಕೆ ಅವ್ರಮ್ಮ ಅವರು ಮುಸ್ಲಿಮ್ ನನ್ನ ಮಗಳ ಫ್ರೆಂಡ್ ಹಾಗೆಲ್ಲ ಹೇಳಿ ಅದ್ರ ನೆಕ್ಸ್ಟ್ ಡೇ ಇದು ಫುಲ್ ವೈರಲ್ ಅಲ್ಲಿ ತನಕ ಯಾರಿಗ್ ಗೊತ್ತಿರ್ಲಿಲ್ಲ ನಾನು ವೇಷ ಹಾಕ್ತೇನೆ ಅಂತ ಅದ್ರ ನಂತರ ನಮ್ಮ ಆಫೀಸಲ್ಲಿ ಶ್ರವಣ್ ಅಂತ ಇದ್ರು ನಂದು ಮ್ಯಾನೇಜರ್ ಶ್ರವಣ್ ಕುಮಾರ್ ಕೊಳಂಬೆ ಅವರು ಅವರು ಎಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಅದು ಹೇಳಲಿಕ್ಕೆ ಇಲ್ಲ ಅವ್ರಿಗೆ ಇಲ್ಲ ನಮ್ಮೊಟ್ಟಿಗೆ ವರ್ಕ್ ಮಾಡ್ತಾ ಇಲ್ಲ ಅವ್ರೀಗ ಬೇರೆ ಕಡೆ ಅವರದ್ದು ಓನ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಶ್ರವಣ್ ಮತ್ತೆ ಪ್ರಕೃತಿ ಇವರಿಬ್ರು ಮೇನ್ ನಂಗೆ ಸಪೋರ್ಟ್ ಮತ್ತೆ ನನ್ನ ಮ್ಯಾನೇಜ್ಮೆಂಟ್ ಈಗ ಎಂತಾದ್ರು ಪ್ರೋಗ್ರಾಮ್ ಇದ್ರೆಲ್ಲ ಎಲ್ಲದಕ್ಕೆ ಸಪೋರ್ಟ್ ಇದ್ರು ಮೊದ್ಲಿಂದಲೇ ಸೊ ಕಷ್ಟ ಇರ್ಲಿಲ್ಲ ಅಂದ್ರೆ ಆ ಟೈಮ್ ಅಲ್ಲಿ ಪಾಪ್ಯುಲರ್ ಆದ ಟೈಮಲ್ಲಿ ಎಲ್ಲ ಪೇಪರ್ನವ್ರು ಮೀಡಿಯಾದವರು ಅವರೆಲ್ಲ ಬರುವಾಗ ಯಾವ ತಡ್ಡ ಬರ್ಲಿಲ್ಲ ನಮ್ಮ ಆಫೀಸ್ನವರು ಪ್ರೋಗ್ರಾಮ್ ಇದ್ರು ಅಷ್ಟೇ ಯಾವ್ದಕ್ಕೂ ಇದು ಮಾಡ್ತಾ ಇರ್ಲಿಲ್ಲ ಎಲ್ಲರೂ ನನ್ನ ಮ್ಯಾನೇಜ್ಮೆಂಟ್ ಎಲ್ಲ ಟೊಯಾಟಾ ಕಂಪನಿ ಎಲ್ಲರೂ ಸಪೋರ್ಟ್ ಎಂಪ್ಲಾಯೀಸ್ ಮತ್ತೆ ಹೊರಗಿಂದ ಕೆಲವು ಫ್ರೆಂಡ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್ ಪ್ಲಸ್ ಇದೆ ನನ್ನ ಗುರುಗಳು ಮೇನ್ ರಮೇಶ್ ಭಟ್ ಆಸಿ ಅವ್ರೆ ನಿಮ್ಮ ಹಿನ್ನೆಲೆಯನ್ನು ನೋಡಿಕೊಂಡಲ್ಲ ಬೇರೆ ಸಂದರ್ಭದಲ್ಲೂ ಕೂಡ ಎಲ್ಲ ಹೆಂಗಸರು ಹುಡುಗಿಯರಿಗೂ ಯುವತಿಯರಿಗೂ ಇದು ಕಷ್ಟವೇ ಯಾಕಂತ ಹೇಳಿದ್ರೆ ಸಂಪೂರ್ಣ ಭಿನ್ನವಾದಂತಹ ಒಂದು ಕಡೆ ಹೋಗಿ ಕುತ್ಕೊಳ್ಬೇಕು ವೇಷ ಹಾಕುದು ಅಂದ್ರೆ ಅದು ಸಂಪೂರ್ಣವಾಗಿ ಪುರುಷ ಪ್ರಧಾನವಾದಂಥ ಒಂದು ರಂಗ ಅದು ಅಲ್ಲಿ ಹೆಂಗಸರಿಗೆ ಇರುಸು ಮುರುಸು ಆಗುವಂತಹದ್ದು ಕಷ್ಟ ಆಗುವಂತಹದ್ದು ಕ್ಲಿಷ್ಟ ಆಗಿ ಕಾಣುವಂತಹದ್ದು ಹಲವಾರು ಸಂದರ್ಭಗಳು ಸನ್ನಿವೇಶಗಳು ಒದಗಿ ಬರ್ತಾವೆ ಇದೆಲ್ಲ ಮೀರುವುದಷ್ಟು ಸುಲಭ ಅಲ್ಲ ನಾವು ಎಷ್ಟು ಮುಂದುವರೆದಿದ್ದೇವೆ ಎಲ್ಲವೂ ಸರಳವಾಗಿದೆ ಅಂತ ಹೇಳಿದರೂ ಕೂಡ ಇಲ್ಲೆಲ್ಲ ಹೆಂಗಸರಿಗೆ ಸುಲಭ ಆಗೋದಿಲ್ಲ ತುಂಬ ಕಷ್ಟ ಆಗ್ತದೆ ಅದನ್ನ ಎಲ್ಲವನ್ನೂ ಮೀರಿ ಎಲ್ಲವನ್ನೂ ಸಹಿಸಿಕೊಂಡು ಒಂದು ವೇಷ ಮಾಡೋದು ಸಣ್ಣ ವಿಚಾರ ಅಲ್ಲ ರಂಗಸ್ಥಳದಲ್ಲಿ ಮೇಲೆ ಅದೇನೋ ಅಂತ ಲೆಕ್ಕಲ್ಲಿ ನಡ್ಕೊಂಡು ಹೋಗ್ತದೆ ಆಸಕ್ತಿ ಎಲ್ಲದ ಮೇಲೆ ಹೊಂದಿಕೊಂಡು ಹೋಗ್ತದೆ ಆದ್ರೆ ಹಿಂದಿನ ಈ ಎಲ್ಲ ಸುಲಭ ಅಲ್ಲ ಈ ಬಗ್ಗೆ ನಿಮ್ಮ ತಾಯಿ ನಿಮ್ಮ ಸರ್ ಮತ್ತು ಸರ್ ಅವರ ಮನೆಯವರು ಕೂಡ ಸಲಹೆ ಸೂಚನೆಗಳನ್ನು ಕೊಟ್ಟಿರ್ಬೋದು ಅಲ್ವಾ ಎಂತ ಅಂದ್ರೆ ಯಕ್ಷಗಾನ ರಂಗಸ್ಥಳಿಯಲ್ಲಿ ಹೇಗೆ ಕಾಣ್ತದೆ ಹೊರಗೆ ಸಹ ಹಾಗೆ ಯಾಕಂದ್ರೆ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಬೇಕು ಅದರಲ್ಲಿ ಹುಡುಗ ಹುಡುಗಿ ಅಂತ ಗೊತ್ತೇ ಆಗುದಿಲ್ಲ ಫಸ್ಟ್ ಹುಡುಗಿಯಾರು ಹುಡುಗಾರು ವೇಷ ಹಾಕಿದ್ಮೇಲೆ ವಾಯ್ಸ್ ನೋಡಿಯೋ ಗೊತ್ತಾಗ್ಬೇಕು ಡೀಸೆಂಟ್ ಡ್ರೆಸ್ ಕಾಸ್ಟ್ಯೂಮ್ ಅಲ್ಲಿ ಅಷ್ಟು ಡೀಸೆಂಟ್ ಅದರಲ್ಲಿ ಎಂತ ಎಕ್ಸ್ಪೋಸ್ ಆಗುದಿಲ್ಲ ಎಲ್ಲ ದೇವರಿಗೋಸ್ಕರ ಮಾಡುದು ಮತ್ತೆ ಸೇಫ್ ಅಂದ್ರೆ ಅದು ಕ್ಲಾಸಸ್ ತೆಕ್ಕು ದೇವಸ್ಥಾನದ ಒಳಗೆ ಅದು ಪ್ರೋಗ್ರಾಮ್ ಇದ್ರೂ ದೇವಸ್ಥಾನದಲ್ಲಿ ಈಗ ಈ ಶೋಕಿಗೋಸ್ಕರ ಅಲ್ಲಿ ಡ್ಯಾನ್ಸ್ ಎಲ್ಲ ತೋರಿಸ್ತಾರೆ ಅದು ತಪ್ಪು ಬಟ್ ಯಕ್ಷಗಾನ ಆಗುದು ದೇವಸ್ಥಾನದಲ್ಲಿ ಹಾಗೆ ಕಲಿಯೋರಿಗೂ ಸೇಫ್ ಹಾಗಾಗಿ ಯಾರು ಹೆಂಗಸರು ಹೆದರ್ಲಿಕ್ಕೆ ಇಲ್ಲ ನನ್ನ ಪ್ರಕಾರ ಯಕ್ಷಗಾನ ಈಗ ಫಿಲ್ಮಿಗೆ ಹೋಗುವಾಗ ಎಲ್ಲ ಹೆದರ್ತಾರೆ ಎಂತ ಮಾಡ್ಬೇಕ ಡಾನ್ಸ್ ಕ್ಲಾಸಿಗೆ ಹೋಗುವಾಗ ಅಷ್ಟೇ ಈಗ ಹಾಗೆ ಇಲ್ಲ ಈಗ ಸೇಫ್ ಇದೆ ಬಟ್ ಯಕ್ಷಗಾನ ಕಲೀಲಿಕ್ಕೆ ಬೇರೆ ವಿಷಯದಲ್ಲಿ ರಂಗಸ್ಥಳ ಹೊರಗೆ ಸಹ ಹೆದರ್ಬೇಕಂತಿಲ್ಲ ಕ್ಲಾಸ್ ಅಲ್ಲೂ ಅಷ್ಟೇ ಅದು ದೇವರ ಫಸ್ಟ್ ದೇವರಿಗೆ ಪೂಜೆ ಮಾಡಿ ಕೈ ಮುಗ್ದು ನಾವು ಸ್ಟಾರ್ಟ್ ಮಾಡುದು ಎಂಡುಸ ಹಾಗೆ ಆಗ್ತದೆ ಇಲ್ಲಿ ಸಹ ಅಷ್ಟೇ ವೇಷ ಹಾಕುವಾಗ ಪ್ರೋಗ್ರಾಮ್ ಇದ್ರೂ ಹೋಗುದು ದೇವಸ್ಥಾನ ದೇವಸ್ಥಾನ ವಿಷಯದಲ್ಲಿ ಯಕ್ಷಗಾನ ಕಲಿಲಿಕ್ಕೂ ಭಯ ಇಲ್ಲ ಎಲ್ಲ ಕಡೆ ಹೋಗ್ಲಿಕ್ಕೂ ಭಯ ಇಲ್ಲ ಇದು ಕಾಸ್ಟ್ಯೂಮ್ ಹಾಕುವಾಗ ಸಹ ಭಯ ಇಲ್ಲ ಡ್ರೆಸ್ ಚೇಂಜ್ ಮಾಡಬೇಕು ಹೋಗೇನಿಲ್ಲ ಅಲ್ಲೇ ರೆಡಿ ಮಾಡಿ ಅಲ್ಲೇ ಮಾಡುವ ನೀವು ಆರಂಭದಲ್ಲಿ ತುಂಬಾ ದೊಡ್ಡ ಒಂದು ರಿಸ್ ತಗೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಅತ್ಯಂತ ಇಷ್ಟದ ವೇಷಗಳು ಹಸುರ ವೇಷಗಳು ಬಣ್ಣದ ವೇಷ ಅಬ್ಬರದ ವೇಷಗಳು ಅಪರೂಪಕ್ಕೆ ಸ್ತ್ರೀ ವೇಷ ಮಾಡ್ತೀರಿ ಅದು ದೇವಿಯ ವೇಷ ಮಾಡ್ತೀರಿ ನೀವು ಈ ಚೇಂಜ್ ಓವರ್ ಸಂಪೂರ್ಣ ಭಿನ್ನವಾದಂತಹ ಮನೋಭಾವವನ್ನ ನೀವು ಆವಾಹಿಸ್ಕೊಳ್ಬೇಕು ಇದು ಸುಲಭ ಆಯ್ತಾ ಕಷ್ಟ ಆಯ್ತಾ ತುಂಬಾ ಕಷ್ಟ ಆಯ್ತು ತುಂಬಾ ಅಂದ್ರೆ ತುಂಬಾ ಕಷ್ಟ ಒಂದು ನಾನು ಜಾಸ್ತಿ ನಂಬುದೇ ದೇವಿ ಹಾಗಾಗಿ ಆ ದೇ ವೇಷ ಹಾಕ್ತೇನೆ ಅಂತ ಕನ್ಸಲ್ ಎನ್ಸಿರ್ಲಿಲ್ಲ ಹಾಕಿದ್ಮೇಲೆ ಆಗ ಸಿಗೋ ರೆಸ್ಪೆಕ್ಟ್ ಬೇರೆ ದೇವಿ ಹಾಕಿದ್ಮೇಲೆ ನಾವು ದೇವಿಯೇ ಆತರ ಮಾಡ್ತಾರೆ ಅದು ತುಂಬಾ ಗೌರವ ಕೊಡ್ತಾರೆ ಅದು ಎಲ್ಲರ ಭಾಗ್ಯದಲ್ಲಿ ಭಾಗ್ಯದಲ್ಲಿರುದಿಲ್ಲ ನನ್ನ ಪ್ರಕಾರ ನಾನು ಲಕ್ಕಿ ಅಷ್ಟೇ ಹೇಳ್ಬೋದು ನನ್ನ ಭಾಗ್ಯದಲ್ಲಿ ಇತ್ತು ಹೆಚ್ಚಾಗಿ ಮೇಳದಲ್ಲಿ ನೋಡ್ತೇವೆ ನಾವು ದೇವಿ ವೇಷ ಹಾಕೊಂಡು ಬಂದ್ರೆ ಅದು ಪಾತ್ರ ಅದೊಂದು ವೇಷ ಅಂತ ಗೊತ್ತಿದ್ರು ಕೂಡ ಜನ ಉದ್ದಂಡ ಬೀಳ್ತಾರೆ ಮೇಳದ ಆಟಗಳಲ್ಲಿ ಹೌದು ಹಾಗೆ ಇತ್ತು ಆದ್ರೆ ನಾವು ನನ್ನ ಸರ್ ಎಲ್ಲಿ ಸರ್ ನಂದು ಪರಿಚಯ ಕೊಡುವುದಿಲ್ಲ ಈಗ ಎಲ್ಲರೂ ಪಬ್ಲಿಸಿಟಿಗೋಸ್ಕರ ಅವಳು ಮುಸ್ಲಿಂ ವೇಷ ಹಾಕ್ತಾರೆ ನನ್ನ ಸರ್ ಆಗಿಲ್ಲ ಅವ್ರು ಹೇಳುದೇ ಇಲ್ಲ ಎಲ್ಲಿ ಸಹ ಹೈಲೈಟ್ ಮಾಡುದಿಲ್ಲ ಇನ್ವಿಟೇಷನ್ ಅಲ್ಲಿ ಹಾಕುದಿಲ್ಲ ಏನಿಲ್ಲ ಅವರಿಗೆ ನನ್ನ ಆಸೆ ನಂಗೆ ಒಂದು ವೇಷ ಹಾಕ್ಬೇಕು ಅವ್ರ ಆಸೆ ನಂಗೆ ಒಂದು ವೇಷ ಕೊಡಿಸ್ಬೇಕು ಅಷ್ಟಲ್ಲದೆ ನಾವು ಪಬ್ಲಿಸಿಟಿ ಮಾಡುದಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತದೆ ತುಂಬಾ ಜನ ಬರ್ತಾರೆ ಅಂದ್ರೆ ಈಗ ಎಲ್ಲರಿಗೂ ಗೊತ್ತು ಕದ್ರಿಯಲ್ಲಿ ನಾನು ಬರ್ತಾರೆ ಆ ಕೊಡುವ ಗೌರವ ಖುಷಿ ಆಗ್ತದೆ ಬಂದ್ ನನ್ನೊಟ್ಟಿಗೆ ಈಗ ಇಲ್ಲೇ ಈಗ ನನ್ನ ಆಕಾಶವಾಣಿಗೆ ಬಂದಿರುವಾಗಲೇ ಕೊಟ್ಟ ರೆಸ್ಪೆಕ್ಟ್ ಅದೇ ತರ ಬಟ್ ಎಲ್ಲಿ ಸಹ ಹೈಲೈಟ್ ಮಾಡುದಿಲ್ಲ ನಾನು ವೇಷ ಹಾಕುದು ಹೆಸರು ಸಹ ಹಾಕುದಿಲ್ಲ ತುಂಬಾ ನಿಮ್ಮ ನಿಮಗೆ ರಿಲಿಜನ್ ಹೇಳಿಕೊಂಡು ಪ್ರಚಾರ ಅಗತ್ಯ ಇಲ್ಲ ಅಲ್ಲ ಕಲಾವಿದೆಯಾಗಿ ಸಹ ಹೆಸರು ಬೇಡ ನಂಗೆ ಖಾಲಿ ವೇಷ ಹಾಕ್ಲಿಕ್ಕೆ ಕೊಟ್ರೆ ಸಾಕು ಅಷ್ಟೇ ಈಗ ವೇಷ ಹಾಕ್ತಾ ಇದ್ದೀರಿ ಅಸುರ ವೇಷ ಇರ್ಬೋದು ದೇವ ವೇಷ ಇರ್ಬೋದು ಇನ್ನು ಯಕ್ಷಗಾನದಲ್ಲಿ ನೀವೇ ಹಾಗೆ ತುಂಬಾ ಕಲಿಕ್ಕಿದೆ ಅದು ಪ್ರಸಂಗ ಜ್ಞಾನ ಇರ್ಬೋದು ಭಾಷೆ ಇರ್ಬೋದು ಬಣ್ಣಗಾರಿಕೆ ವೇಷಗಾರಿಕೆ ಇದೆಲ್ಲವನ್ನ ಹಂತ ಹಂತವಾಗಿ ನೀವು ಕಲಿಬೇಕಾಗ್ತದೆ ಇದರಲ್ಲಿ ಮುಂದೆ ಹೋಗುವ ಆಸಕ್ತಿ ಇದ್ರೆ ಮತ್ತು ಅದರ ಬಗ್ಗೆ ಅಷ್ಟು ಸಹಳತೆ ಇದ್ರೆ ಇದಕ್ಕೆ ನಿಮ್ಮ ಗುರುಗಳು ಏನು ಹೇಳ್ತಾರೆ ಇಲ್ಲ ಇನ್ನು ತುಂಬಾ ಇದೆ ಕಲೀಲಿಕ್ಕೆ ನಂಗೆ ಕಲಿಯುವಾಗ ತುಂಬಾ ನನ್ಗೆ ಭಗವತಿಗೆ ಮಾಡ್ಬೇಕಂತ ಆಸೆ ಆದ್ರೆ ಅಷ್ಟು ಈಸಿ ಅಲ್ಲವೇ ಅಲ್ಲ ಅದು ಚಂಡೆ ಎಲ್ಲ ಚಂಡೆಸ ತೆಗ್ದಿದ್ದೇನೆ ಕಲಿಬೇಕು ಅಂತ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಎಲ್ಲಾನು ಕಲಿಬೇಕು ಎಂತ ಮಾಡುದು ಗೊತ್ತಿಲ್ಲ ಕಲಿತಾ ಇದ್ದೇನೆ ಕಲಿತಾ ಹೋಗ್ತೇನೆ ಅಷ್ಟೇ ಸರ್ ಕಂಪ್ಲೀಟ್ ಅದೇ ಇನ್ನು ಫ್ಯೂಚರ್ ಅಲ್ಲಿ ಕಂಪ್ಲೀಟ್ ಯಕ್ಷಗಾನಕ್ಕೆ ಮಾಡ್ಬೇಕಂದ್ರೆ ಅಂದ್ರೆ ಈಗ ನಾನು ದುಡಿತಾ ಇದ್ದೇನೆ ಅದ್ರ ಜೊತೆ ಕಲಿತಾ ಇರುದು ಮುಂದಕ್ಕೆ ದೇವರೇನಾದ್ರೂ ಆಶೀರ್ವಾದ ಕೊಟ್ಟರೆ ಕಂಪ್ಲೀಟ್ ಯಕ್ಷಗಾನಕ್ಕೆ ಕಾನ್ಸಂಟ್ರೇಷನ್ ಕೊಡುವಂತ ಇದೆ ಎಲ್ಲಾನು ಕಲಿಬೇಕಂತ ಅಷ್ಟೇ ಈಗ ಸಾಮಾನ್ಯ ನಿಮಗೆ ತಿಂಗಳಿಗೆ ಎಷ್ಟು ವೇಷ ಹಾಕ್ಲಿಕ್ಕೆ ಅವಕಾಶ ಆಗ್ತದೆ ಅವಕಾಶ ಸಿಗ್ತದೆ ಅವಕಾಶ ತುಂಬಾ ಬರ್ತದೆ ದಿನಕ್ಕೆ ಒಂದು ಐದಾರು ಕಾಲ್ ಬರ್ತದೆ ಪುತ್ತೂರಿಂದ ಹಿಡಿದು ಎಲ್ಲ ಕಡೆ ಮಹಿಳಾ ಯಕ್ಷಗಾನದಿಂದ ಹೈಯೆಸ್ಟ್ ಕಾಲ್ ಆದ್ರೆ ನಾ ಹೋಗುದಿಲ್ಲ ಅನ್ಕೊಳ್ತಾರೆ ಇವಳು ಡಿಮ್ಯಾಂಡ್ ಮಾಡ್ತಾರೆ ಬಟ್ ನಾನು ಅಷ್ಟು ಈಗ ಬೆಳ್ದಿಲ್ಲ ಹೋಗಿ ಎಲ್ಲ ವೇಷ ನೀವು ಈ ವೇಷ ಹಾಕಿ ಹೋಗಿ ಮಾಡುದಷ್ಟು ನನ್ಗೆ ಈಗ ಆಗಿಲ್ಲ ನಾನು ಯಾವ್ದು ಕಲ್ತಿದ್ದೇನೆ ಆ ವೇಷ ಬಂದ್ರೆ ಗುರುಗಳು ಹೇಳಿದ್ರು ಹೋಗ್ತೇನೆ ಇಲ್ಲಾಂದ್ರೆ ನನ್ನ ಟೀಮ್ ಜೊತೆ ಮಾತ್ರ ಹೋಗ್ತಾ ಇದ್ದೇನೆ ಡಿಮ್ಯಾಂಡ್ ಮಾಡ್ತಾ ಇಲ್ಲ ಬಟ್ ನಾನು ಅಷ್ಟು ಬೆಳ್ದಿಲ್ಲ ಈಗ ನನ್ಗೆ ಹೋಗಿ ಈ ವೇಷ ಇವರು ಕರೆದ್ರು ಹೋಗಿ ಹಾಕಿಲ್ಲ ಅವಕಾಶ ತಿಂಗಳಿಗೆ ಐವತ್ತಕ್ಕಿಂತ ಜಾಸ್ತಿ ಬರ್ತದೆ ಆದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ಹಾಗೆ ಸರ್ ಯಾವ್ದು ಸಿಲೆಕ್ಟ್ ಮಾಡಿ ಕೊಡ್ತಾರೆ ನಾನು ಹೋಗ್ತೇನೆ ಊರಲ್ಲಿ ಆದ್ರೆ ಹೋಗಿ ಹೋಗ್ತೇನೆ ನಮ್ಮ ಊರಲ್ಲಿ ಔಟ್ಸೈಡ್ ಹೋಗುವಾಗ ಸ್ವಲ್ಪ ಅಂದ್ರೆ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಕರೆಯುವುದು ಅಲ್ಲಿ ನಾನು ಸಣ್ಣ ಮಿಸ್ಟೇಕ್ ಮಾಡಿದ್ರು ಅವರಿಗೆ ಅದು ಅದಕ್ಕೋಸ್ಕರ ಹೋಗುದಿಲ್ಲ ಕದ್ ನನ್ನ ಟೀಮ್ ಒಟ್ಟಿಗೆ ಕದ್ರಿಯಲ್ಲಿ ಹಾಕ್ತೇನೆ ಬಿಟ್ರೆ ಟೀಮ್ ಒಟ್ಟಿಗೆ ಔಟ್ಸೈಡ್ ಹೋಗ್ತೇನೆ ಬಿಟ್ರೆ ಊರಲ್ಲಿ ಅಷ್ಟೇ ತುಂಬಾ ಒಳ್ಳೆಯ ಮನೋಭಾವ ನನಗಿನ್ನೂ ಕಲಿಲಿಕ್ಕಿದೆ ಆ ಮನೋಭಾವ ಇದೆಯಲ್ಲ ಇಲ್ಲದ್ರೆ ಸಣ್ಣ ಪ್ರಾಯದಲ್ಲೇ ವೇದಿಕೆ ಹತ್ತು ಅವಕಾಶ ಸಿಕ್ಕಿದ್ರುಂಟಲ್ಲ ಸಿಕ್ಕಿದ ಅವಕಾಶವನ್ನು ಬಾಚಿಕೊಳ್ಳುವ ಅಂತ ಇರ್ತದೆ ಆದ್ರೆ ಈ ಮನೋಭಾವವನ್ನು ನೀವು ಇಷ್ಟು ಸಣ್ಣ ವಯಸ್ಸಲ್ಲಿ ಇದು ನಿಜವಾಗಿ ತುಂಬಾ ಒಳ್ಳೆಯ ಲಕ್ಷಣ ಇದು ಮುಂದೆ ಕಲಿಕ್ಕೆ ಆಗ್ತದೆ ಒಂದು ಮಿತಿಯನ್ನು ಇಟ್ಕೊಂಡ್ರೆ ಒಂದು ಸಂಯಮವನ್ನು ಇಟ್ಕೊಂಡ್ರೆ ತುಂಬಾ ಖುಷಿ ಆಯ್ತು ನಿಮ್ಮ ಆ ಮನೋಭಾವ ಈಗ ಆರಂಭದಲ್ಲಿ ನಿಮಗೆ ವೇಷ ಹಾಕ್ಲಿಕ್ಕೆ ಆಕ್ಷೇಪ ಮಾಡಿದವರು ಎಂದಾದರೂ ನಿಮ್ಮ ವೇಷ ನೋಡಿದಾರ ನಂದು ಅದೇ ಇಲ್ಲಿ ಆಫೀಸಲ್ಲಿ ತುಂಬಾ ಇದ್ರು ಆದ್ರೆ ಊರಲ್ಲಿ ಗೊತ್ತೇ ಊರಲ್ಲಿ ನಮ್ಗೆ ಗೊತ್ತಾಗುದಿಲ್ಲ ಹಾಕಿದ ಮೇಲೆ ಯಾರಾದ್ರೂ ಬಂದು ನೋಡಿರ್ತಾರೆ ಖಂಡಿತ ನೋಡಿರ್ತಾರೆ ನನ್ನನ್ನು ಹೇಳಿದವರು ಸಹ ನೋಡಿರ್ತಾರೆ ಆ ಟೈಮಲ್ಲಿ ಹೀಯಾಳಿಸಿದವರು ಸಹ ಈಗ ಅದೇ ಕರ್ದು ಸನ್ಮಾನ ಮಾಡಿದವರು ಇದ್ದಾರೆ ಆ ಮಾಡಿದ್ದಾರೆ ಹಾಗೆ ಮೊದ್ಲು ನನ್ನನ್ನು ಗುರುತಿಸ್ತಾ ಇರ್ಲಿಲ್ಲ ಅಪ್ಪನ ಹೆಸರಲ್ಲಿ ಗುರುತಿಸ್ತಾ ಇದ್ರು ಈಗ ನನ್ನ ಹೆಸರಲ್ಲಿ ಅಪ್ಪನನ್ನು ಗುರುತಿಸ್ತಾರೆ ಹಾಗೆ ಖುಷಿ ಆಗ್ತದೆ ಊರಲ್ಲಿ ಹುಟ್ಟಿದ ಊರಲ್ಲಿ ಅಲ್ವಾ ಬೇಕಿರೋದು ಔಟ್ಸೈಡ್ ಪರವಾಗಿಲ್ಲ ಹಾಗೆ ಈಗ ಅವಕಾಶ ಹೊರಗಿನ ಊರಿಂದ ಜಾಸ್ತಿ ಹೊರಗೆ ಹೊರ ದೇಶದಿಂದ ಜಾಸ್ತಿ ಬರ್ತಾ ಇದೆ ಅವಕಾಶ ಆದ್ರೆ ಹೋಗುವಷ್ಟು ಇನ್ನೂ ಬೆಳೆದಿಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಮತ್ತೆ ಧರ್ಮವನ್ನು ಬಿಟ್ಟು ಯಕ್ಷಗಾನ ನೋಡಿದ್ರೆ ನಾನು ಇನ್ನು ಬೆಳಿಬಹುದು ಅದೇ ಇಟ್ಕೊಂಡು ನನ್ನನ್ನು ಬಗ್ಗಿಸ್ಲಿಕ್ಕೆ ನೋಡಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೇ ಈಗ ನೀವು ಒಂದು ನಿಮ್ಮ ಸಂಘಟನೆಯಲ್ಲಿ ಕಲಿತಾ ಇದ್ದೀರಿ ಸಾಮಾನ್ಯವಾಗಿ ಆರಂಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಭಾಗತರ ಹೊಸಬ್ರಾದ್ರೆ ಮದ್ದಳಿಯರ್ ಹೊಸಬ್ರಾದ್ರೆ ಚಂಡೇರ್ ಹೊಸಬ್ರಾದ್ರೆ ಸ್ವಲ್ಪ ಗಲಿಬಿಲಿ ಆಗ್ತದೆ ನಿಮಗಿಂತ ಅವರು ಚೌಕಿಗೆ ಬರ್ತಾರೆ ನಮ್ಮ ಯಾವುದೇ ಚಂಡೆವರಾಗಲಿ ಅವರು ಫಸ್ಟ್ ಚೌಕಿಯಲ್ಲಿ ಇರ್ತಾರೆ ನಮ್ಮದು ಯಾವ್ದು ವೇಷ ಅವರೇ ಮಾತಾಡಿ ಎಷ್ಟು ನಾವು ಎಲ್ಲ ಹೇಳಿಕೊಡ್ತಾರೆ ನನ್ಗೆ ಅಂತೂ ಫಸ್ಟೇ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಗೊತ್ತು ನನಗೆ ಇಷ್ಟೇ ಆಗ್ತದೆ ಮಾಡ್ಲಿಕ್ಕೆ ಪ್ರೋತ್ಸಾಹಿಸ್ತಾರೆ ಎಲ್ಲರೂ ನನಗೆ ಇವತ್ತನಕ್ಕೆ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಎಲ್ಲರೂ ಸಪೋರ್ಟ್ ಮಾಡುವವರಿದ್ರು ಯಾಕಂದ್ರೆ ನಾನು ಹೇಳಿದಾಗೆ ಜಾಸ್ತಿ ನಾನು ಬೇರೆ ಟೀಮ್ ಜೊತೆ ಹೋಗುದಿಲ್ಲ ಗೊತ್ತಿರೋರ ಜೊತೆಗೆ ಹೋಗ್ತೇನೆ ಹಾಗೆ ಅಷ್ಟು ಅಂತ ಬಂದಿಲ್ಲ ನನಗೆ ನೀವು ಅಸುರ ವೇಷ ಇರ್ಬೋದು ದೇವ ವೇಷ ಇರ್ಬೋದು ಹಾಕಿದಾಗ ಬೇರೆ ರಂಗಸ್ಥಳದಾದ ಹಾಗೆ ಹರಕೆ ಮೇಳದ ಹಾಗೆ ಈ ಬ್ಯಾಂಡ್ ವಾದ್ಯ ಗರ್ನಾಲು ಇದೆಲ್ಲ ಆದ್ದುಂಟಾ ನಿಮ್ಗೆ ತುಂಬಾ ಅದು ಪ್ರತಿ ಸತ್ಯ ಆಗ್ತದೆ ಅದಕ್ಕಿಂತ ಜಾಸ್ತಿ ಪೊಲೀಸ್ ಇರುತ್ತೆ ಹೆದರಿಕೆ ಆಗ್ತದಾಗ ಗರ್ನಾಲಲ್ಲಿ ಬಿಡುವಾಗ ಖುಷಿ ಆಗ್ತದೆ ಆಗ್ಲಿ ತುಂಬ ತುಂಬಾ ಆಯ್ತು ನೀವು ಇಲ್ಲಿವರೆಗೆ ಬಂದು ನಿಮ್ಮ ಯಕ್ಷಗಾನದ ಅನುಭವಗಳು ಹಂಚಿಕೊಂಡದ್ದು ನಿಮ್ಮ ಈ ಅನುಭವದಿಂದ ಇನ್ನು ಹೆಚ್ಚಿನ ಜನರು ಇದರ ಬಗ್ಗೆ ಆಸಕ್ತಿ ವಹಿಸಿ ಆ ಸ್ಫೂರ್ತಿಯಿಂದ ರಂಗಕ್ಕೆ ಇಳಿಯುವಂತಾಗಲಿ ಯಕ್ಷಗಾನ ಎಲ್ಲರ ಹೃದಯವನ್ನ ಶ್ರೀಮಂತಗೊಳಿಸುವಂತಹ ಒಂದು ಕಲೆ ನಿಮ್ಮನ್ನ ಇಷ್ಟು ಶ್ರೀಮಂತಗೊಳಿಸಿದ ಆ ಒಂದು ಯಕ್ಷಗಾನ ನಮ್ಮ ಜನಾಂಗವನ್ನ ಇನ್ನೂ ಹೆಚ್ಚು ಸಹೃದಯಗಳನ್ನಾಗಿಸಲಿ ಶ್ರೀಮಂತನಾಗಿಸಲಿ ಅಂತ ಹಾರೈಸ್ತೇನೆ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಯುವ ಯಕ್ಷಗಾನ ಕಲಾವಿದೆ ಆರ್ಷಿಯಾ ತನು ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇದು ಇಂದಿನ ಯುವವಾಣಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ